ಇಂತಹ ಒಂದು ವಿಶಿಷ್ಟವಾದ ಸತಿ ಕಲ್ಲು ಕರ್ನಾಟಕದಲ್ಲಿ ಇನ್ನೊಂದು ಕಡೆ ಇಲ್ಲ. ಚೋಳರು ತನ್ನ ಪತಿಯನ್ನು ಮರಣದಂಡನೆಗೆ ವಿಧಿಸಿದ ಕಾರಣ ದೇಕಬ್ಬೆಯನ್ನ ವೀರ ಮಹಿಳೆ ಸತಿ ಹೋಗುವಾಗ ತನ್ನ ತಂದೆ ತಾಯಿ ಬಂಧು ಮಿತ್ರಾದಿಗಳು ಆಕೆಯನ್ನು ತಡೆಯುವಂತ ಒಂದು ಅದ್ಭುತವಾದ ಶಿಲಾಶಾಸನ ಮತ್ತು ಶಿಲ್ಪಶಾಸನ ಮೈಸೂರು ಜಿಲ್ಲೆಯ ಹೆಗ್ಗಡೆ ದೇವನಕೋಟೆ ತಾಲೂಕಿನ ಕೆ ಬೆಳತ್ತೂರು ಎಂಬ ಗ್ರಾಮದಲ್ಲಿದೆ. ತಂದೆ ತನ್ನ ಮಗಳಿಗಾಗಿ ಹಾಕಿಸಿರುವಂತಹ ವಿಶೇಷ ಶಾಸನವಿದು. ಕೆ ಬೆಳತ್ತೂರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ನೋಡಬಹುದು ಇಲ್ಲಿ ಹೊಲದ ಮಧ್ಯೆ ಒಂದು ಶಾಸನ ಕಾಣ್ತಾ ಇದೆ, 6 ಅಡಿಗಿಂತ ಎತ್ತರವಾದಂತ ಒಂದು ಶಾಸನ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯರೆಲ್ಲ ಅಲ್ಲಿದ್ದಾರೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆ ವಿಶೇಷವಾದ ಶಾಸನನ ಬನ್ನಿ ನೋಡೋಣ. ಇಲ್ಲಿ ಹೊಲದ ಮಧ್ಯೆ ಇಳುದೆಲ್ಲ ಹೋಗ್ಬೇಕು, ನಾವು ಸ್ವಲ್ಪ ನಡಿಬೇಕು ರಸ್ತೆಯಿಂದ, ಸ್ವಲ್ಪ ಹತ್ತಿ ಇಳುದೆಲ್ಲ ಬರಬೇಕು ಶಾಸನ ಎಲ್ಲ ಓದ್ಬೇಕಂದ್ರೆ. ಈ ರೀತಿ ಎಲ್ಲ ನಾವು ಹೋಗ್ಬೇಕಾಗತ್ತೆ. ನಮ್ಮ ಸ್ನೇಹಿತರೆಲ್ಲರೂ ಅಲ್ಲಿ ಇದಾರೆ, ಓದ್ತಾ ಇದಾರೆ. ಆಗ್ಲೇ ನೋಡ್ಬೋದು ಶಾಸನ ಎಷ್ಟು ದೊಡ್ಡದಿದೆ ಅಂತ ಮತ್ತು ಎಷ್ಟೊಂದು ಸಾಲೆಗಳಿದೆ ಅಂತ. ಶಾಸನದಲ್ಲಿ ಏನು ಬರೆದು ತೋರಿಸಿದ್ದಾರೆ ಅದನ್ನ ಹಾಗೇನೆ ಕೆತ್ತನೆ ಮಾಡಿ ಚಿತ್ರದ ರೂಪದಲ್ಲಿ ಕೂಡ ಇಲ್ಲಿ ತೋರಿಸಿದ್ದಾರೆ. ಸ್ನೇಹಿತರ, ಇನ್ನು ನಾವು ಕರ್ನಾಟಕ ಇತಿಹಾಸ ಅಕಾಡೆಮಿ ಕಡೆಯಿಂದ ಒಂದು ಐತಿಹಾಸಿಕ ಪರಂಪರೆ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮದ ವತಿಯಿಂದ ಇಲ್ಲಿ ನಾವು ಬೆಳತ್ತೂರು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿರುವಂತ ದೇಕಬ್ಬೆ ಶಾಸನವನ್ನ ನಮ್ಮ ಮೈಸೂರು ಎಪಿಗ್ರಫಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದಂತ ಮತ್ತು ಅಲ್ಲಿ ಕಾರ್ಯನಿರ್ವಹಿಸಿದಂತಹ ಹಿರಿಯ ವಿದ್ವಾಂಸರಾದ ನಾಗರಾಜ್ ರಾವ್ ಸರ್ ಈಗ ಈ ದೇಕಬ್ಬೆ ಶಾಸನದ ಸಾರಾಂಶವನ್ನ ತಿಳಿಸ್ಕೊಡ್ತಾರೆ. ಶಾಸನವನ್ನ ಮೊದಲು ಬೆಂಜಮಿನ್ ಲೂಯಿ ರೈಸ್ ಅವರು ಪ್ರಕಟಿಸಿದ್ರು, ಆನಂತರ ಕಿಟಲ್ ಅವರು ಅದನ್ನ ಎಪಿಗ್ರಾಫಿ ಇಂಡಿಕಾದಲ್ಲಿ ಮತ್ತೆ ರೀಎಡಿಟ್ ಮಾಡಿದ್ರು. ಆನಂತರ ಎಪಿಗ್ರಾಫಿ ಕರ್ನಾಟಕ ಪರಿಷ್ಕೃತ ಸಂಪುಟದಲ್ಲೂ ಕೂಡ ಅದು ಹೆಗ್ಗಡೆದೇವನಕೋಟೆ ತಾಲೂಕಿನ ಶಾಸನಗಳಲ್ಲಿ ಸೇರಿದೆ. ಈ ಶಾಸನ ಹಿಂಭಾಗದ ಶಿಲ್ಪಕಾವ್ಯ, ಮುಂದಗಡೆ ಅಕ್ಷರ ಕಾವ್ಯ ಅಂತ ಹೇಳಬಹುದು. ಕರ್ನಾಟಕದಲ್ಲಿ ಸತಿ ಶಾಸನಗಳಿಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಕಾವ್ಯ ಅಂತಂದ್ರೆ ಇದೇನೆ. ಇದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ರವಿಗ ಮತ್ತು ಪೊನ್ನಕ್ಕರ ಮಗಳು ದೇಕಬ್ಬೆ ದೇಕಲೆ ಅಂತ ಹೇಳಿ ಅವಳು ಪೆರ್ವೈಲ್ನ ಏಚ ಅನ್ನವನ್ನ ಮದುವೆ ಆಗಿರ್ತಾಳೆ. ಏಚ ತನ್ನ ಒಂದು ಮಲ್ಲಯುದ್ಧ, ಅವನ ಜಟ್ಟಿ, ಅವನು ಒಂದು ಮಲ್ಲಯುದ್ಧದಲ್ಲಿ ತನ್ನ ದಾಯಿಗನನ್ನ ಕೊಲ್ತಾನೆ. ದಾಯಿಗ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಹೇಳ್ತಾರೆ, ದಾಯಾದಿನೂ ಅರ್ಥ ಹೇಳ್ತಾರೆ, ಕಸಿನ್ ಬ್ರದರ್ ಅಂತೂ ಹೇಳ್ತಾರೆ. ಆನಂತರ ಏಚನಿಗೆ ಚೋಳರಾಜ ಶಿಕ್ಷೆ ವಿಧಿಸ್ತಾನೆ, ಮರಣದಂಡನೆ ವಿಧಿಸ್ತಾನೆ. ಆ ಸುದ್ದಿ ಕೇಳಿದ ಮೇಲೆ ದೇಕಲೆ ತಾನು ಸತಿಯಾಗಲಿಕ್ಕೆ ನಿರ್ಧರಿಸ್ತಾಳೆ. ಆ ಸಮಯದಲ್ಲಿ ಬಂಧುಗಳು ನೆಂಟರು ಎಲ್ಲರೂ ಬಂದು ಆಕೆನ್ ಬೇಡ್ಕೊಳ್ತಾರೆ, ಸತಿ ಆಗ್ಬೇಡ ನೀನು ಅಂತ. ಆಗ ನಾನು ಕೊಟ್ಟ ಕುಲಕ್ಕೂ ಸೇರಿದ ಕುಲಕ್ಕೂ ನಾನು ಅನ್ಯಾಯ ಮಾಡಲಾರೆ, ಅಪಚಾರ ಮಾಡಲಾರೆ, ಹಾಗಾಗಿ ಅಪಕೀರ್ತಿ ಬರೋದನ್ನು ತಪ್ಪಿಸೋದಕ್ಕೋಸ್ಕರ ನಾನು ದಾನ ಮಾಡಿ ಸ್ವಇಚ್ಛೆಯಿಂದನೇ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಬಟ್ಟೆ ಬರೆ ಇತ್ಯಾದಿಗಳನ್ನ ದಾನ ಕೊಟ್ಟು ಅಗ್ನಿ ಪ್ರವೇಶ ಮಾಡ್ತಾಳೆ. ಹಾಗಾಗಿ ಇಂತಹ ಒಂದು ವಿಶಿಷ್ಟವಾದ ಸತಿ ಕಲ್ಲು ಕರ್ನಾಟಕದಲ್ಲಿ ಇನ್ನೊಂದು ಕಡೆ ಇಲ್ಲ, ಅನನ್ಯವಾದ ಸತಿ ಶಾಸನ ಇದು. ಇದು ಯಾವ ಇಸ್ವಿ ಇರ್ಬೋದು? ಕ್ರಿಸ್ತಶಕ 1057. ಸತಿ ಹೋಗ್ಬೇಕಾದ್ರೆ ಅವನ ತಂದೆ ತಾಯಿ ಮತ್ತೆ ಅವರ ಬಂಧು ಬಳಗ ಎಲ್ಲರೂ ಕೂಡ ಅವಳನ್ನ ಸತಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾರೆ, ತಡೀತಾರೆ, ಅವಳನ್ನ ಸತಿ ಹೋಗುವಂತದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಅದರ ಒಂದು ಚಿತ್ರಣ ಇಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಅವರ ಬಂಧು ಬಳಗ ಎಲ್ಲ ಕೂಡ ಅವಳನ್ನ ಪಲ್ಲಕ್ಕಿಯೊಂದಿಗೆ ಕರೆದೊಯ್ತಿದ್ದಾರೆ. ಆ ಕಡೆ ವಾದ್ಯಗಳೆಲ್ಲ ಇದೆ, ಅಂದ್ರೆ ಅವಳನ್ನು ಸತಿ ಕರ್ಕೊಂಡು ಹೋಗುವಾಗ ಮಂಗಳ ವಾದ್ಯಗಳು ಅಲ್ಲಿ ನಮಗೆ ಕಾಣ್ತವೆ. ಈ ಕಡೆ ನೋಡಿ, ಇಲ್ಲಿ ಛತ್ರಿಗಳು ಹಿಡಿದಿದ್ದಾರೆ. ಇಲ್ಲಿ ಅವಳನ್ನ ಪಲ್ಲಕ್ಕಿಯಲ್ಲಿ ದೇಕಬ್ಬೆಯನ್ನು ಕರೆದೊಯ್ತಿದ್ದಾರೆ. ಈ ಬಹುಶಃ ಇವನು ಅವ್ರ ತಂದೆ ಇದ್ದಿರ್ಬೇಕು ರವಿಗ, ಇಲ್ಲಿ ಬಹುಶಃ ಅವ್ರ ತಾಯಿ ಇದ್ದಿರ್ಬೋದು, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಂತರ ಅವಳು ಇಲ್ಲಿ ಬಾಣರಾಸಿ ಜಿಯರ್ ಅನ್ನೋರಿಗೆ, ಇಲ್ಲಿ ಇದ್ದಂತ ಗುರುಗಳಿಗೆ, ಬಹುಶಃ ಅವ್ರ ಕಾಳಮುಖ ಗುರುಗಳು ಅಥವಾ ಅಂದಿನ ಶೈವ ಪರಂಪರೆ ಗುರುಗಳಿಗೆ ಇಲ್ಲಿ ದಾನ ಕೊಡ್ತಿದ್ದಾಳೆ. ಇಲ್ಲಿ ಗಂಟಿದೆ, ಬಹುಶಃ ಅವು ಒಡವೆಗಳಾಗಿದ್ದಿರ್ಬೋದು. ಮತ್ತೆ ಇವರು ಗುರುಗಳು ಅನ್ನೋದಕ್ಕೆ ಇಲ್ಲಿ ಮುಡಿ ಇದೆ, ಜಟೆ ಇದೆ ಕಂಪ್ಲೀಟ್ ಆಗಿ, ಮತ್ತೆ ಅವರೊಂದು ಜೋಳಿಗೆ ಹಾಕಿದ್ದಾರೆ. ಸೊ ಅವರಿಗೆ ಅವ್ರ ಕೈ ಹಿಡಿದಾರೆ, ಇವರು ಕೊಡುವಂತ ದೃಶ್ಯ ಇಲ್ಲಿ ಕಾಣ್ತೀವಿ. ಇಲ್ಲಿ ಶಾಸನ ಇದೆ, ಇಲ್ಲಿ ಬಾಣರಾಸಜ್ಜಿಯರ್ಗೆ ಕೊಡ್ತಿರುವಂತದ್ದು ದೇಕಬ್ಬೆ. ನಂತರ ಅಲ್ಲಿ ನಿಮಗೆ ಅವರ ತಾಯಿ ಪನ್ನಬ್ಬೆ, ಅವ್ ಸತಿ ಹೋಗುವಂತ ಅಲ್ಲಿ ದೇಕಬ್ಬೆ ಕಾಣ್ತಾಳೆ. ಲಾಸ್ಟ್ ಇದು ಪನ್ನಬ್ಬೆ, ಆ ಪನ್ನಬ್ಬೆ ಇವರು ಬಂಧು ಬಳಗ ಇದ್ದಿರ್ಬೋದು. ಅವಳು ಪನ್ನಬ್ಬೆ ದೇಕಬ್ಬೆಯ ಒಂದು ಅವಳ ಇದನ್ನ ಹೆಳಿತಿದ್ದಾರೆ, ಸೆರೆಗನ್ನ ಹೆಳಿತಿರುವಂತ ದೃಶ್ಯ ಕಾಣ್ತಿದೆ. ಬೇಡ ಅವಳನ್ನ ಹೋಗ್ಬೇಡ, ಜ್ವಾಲೆ ಇದೆ, ಅವಳು ಜ್ವಾಲೆಯ ಪಕ್ಕದಲ್ಲಿ ನೋಡಿ ಒಂದು ಅಟ್ಟಣಿಗೆ ಹಾಕಿದ್ದಾರೆ, ಕೆಳಗಡೆ ಅಟ್ಟಣಿಗೆ, ಅದ್ರ ಮೇಲೆ ನಿಂತು ಅವಳು ಅಗ್ನಿಗೆ ಆ ಕುಂಡಕ್ಕೆ ಬೀಳ್ತಿದ್ದಾಳೆ. ಆ ದೃಶ್ಯ ಅದು ಕೂಡ ಇಲ್ಲಿ ಕೂಡ ಅವಳು ಕುಂಡಕ್ಕೆ ಆಯ್ದಿದ್ರ ದೃಶ್ಯ ಶಾಸನ ಇದೆ. ಇಲ್ಲಿ ಅವಳು ಕುಂಡಕ್ಕೆ ಆಯ್ದಂತ ಶಾಸನ ಇದೆ ಮೇಲೆ ಒಂದು ಪಟ್ಟಿಕೆಯಲ್ಲಿ. ಇದು ಅವಳು ದೇಕಬ್ಬೆ ವಿಮಾನದಲ್ಲಿ ನೋಡಿ, ಇಲ್ಲಿದೆ ದೇಕಬ್ಬೆ ವಿಮಾನದಲ್ಲಿ ಹೋಗ ರೂಪ ಅಂತ ಇದೆ, ವಿಮಾನದಲ್ಲಿ ಹೋದ ರೂಪ ಅಂತ ರೂಪ ಅಂತ ಇದೆ. ಇದನ್ನ ನಾವು ಅಂದಿನ ಕಾಲಕ್ಕೆ ಇದನ್ನು ವಿಮಾನ ಅಂತ ಕರಿತಿದ್ದಾರೆ ಈ ರಚನೆಯನ್ನು. ಸೊ ಮಂಟಪ ಇದು. ಸೊ ಬಹುಶಃ ನಮಗೆ ನಾವು ರಾಮಾಯಣದಲ್ಲಿ ಮತ್ತೆ ಆ ಕಾಲದಲ್ಲಿ ಪುಷ್ಪಕ ವಿಮಾನ ಈ ಪರಿಕಲ್ಪನೆಗಳು ಇದ್ದಿದ್ರಿಂದ ನಮ್ಮ ಸಮಾಜದಲ್ಲಿ ಆ ಪರಿಕಲ್ಪನೆ ಹಿಂದಿನ ಕಾಲಕ್ಕೂ ಕೂಡ ಇತ್ತು ಅಂತ ಹೇಳ್ಬೋದು. ಮತ್ತೆ ಇವಳು ಸ್ವರ್ಗಕ್ಕೆ ಕೊಂಡೊಯ್ತಿರುವಂತ ಚಿತ್ರಣದಲ್ಲಿ ಕೂಡ ಇಲ್ಲಿ ವಾದ್ಯಗಳಿವೆ, ಇಲ್ಲಿ ವಾದ್ಯಗಳನ್ನ ನುಡಿಸ್ತಿದ್ದಾರೆ. ಇದೇ ಈ ದೃಶ್ಯವನ್ನ ನೋಡ್ಬೋದು. ಇಲ್ಲಿ ಅವನು ತುತ್ತೂರಿ ಓದ್ತಿದ್ದಾನೆ. ಮತ್ತೆ ಇಲ್ಲಿ ಅವರು ಕುಂಭಗಳಂದ್ರೆ ತಲೆ ಮೇಲೆ ಕುಂಭಗಳನ್ನ ಹಿಡಿದಿರುವಂತದ್ದು ನೋಡ್ಬೋದು. ಅನಂತರ ಇದು ಅವಳ ಸ್ವರ್ಗದ ಪರಿಕಲ್ಪನೆಯನ್ನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಶಿವನ ಬಳಗ ಶಿವಪರಿವಾರ ಇದೆ. ಇಲ್ಲಿ ನಿಮಗೆ ಕಾರ್ತಿಕಾಯ ಕಾಣ್ತಾನೆ,
ಕಾರ್ತಿಕಾಯ ಅಂದ್ರೆ ಸುಬ್ರಹ್ಮಣ್ಯ ಅಂತ ಹೇಳ್ಬೋದು. ಅವನ ವಾಹನ ಇಲ್ಲಿ ನವಿಲ್ ಕಾಣುತ್ತೆ, ಇಲ್ಲಿ ಶಿವ ಪಾರ್ವತಿ ಇದ್ದಾರೆ, ಅವ್ರಿಗೆ ಇಲ್ಲಿ ನಂದಿ ಕಾಣುತ್ತೆ, ಇಲ್ಲಿ ಗಣೇಶ ಇದ್ದಾನೆ, ಇಲ್ಲಿ ಇಲ್ಲಿ ಅವನ ವಾಹನ ಕಾಣುತ್ತೆ ಗಣೇಶ. ಸೊ ಇವ್ರು ಎಲ್ಲರಿಗೂ ಕೂಡ ಛತ್ರಿಗಳಿದೆ, ಅಂದ್ರೆ ಅವ್ರ ಗೌರವಪೂರ್ವಕವಾಗಿ ಛತ್ರಿಗಳನ್ನ ಹಾಕಿದ್ದಾರೆ. ಮತ್ತೆ ಈ ಭಾಗದಲ್ಲಿ ತ್ರಿಮೂರ್ತಿಗಳಿದ್ದಾರೆ, ತ್ರಿಮೂರ್ತಿಗಳಲ್ಲಿ ಶಿವ ಅಲ್ಲೇ ಇರುವುದರಿಂದ ಇಲ್ಲಿ ಇಬ್ಬರನ್ನ ಮಾತ್ರ ಚಿತ್ರಿಸಿದ್ದಾರೆ. ಇದು ವಿಷ್ಣು, ಇವಳು ಮಹಾಲಕ್ಷ್ಮಿ. ಇಲ್ಲಿ ನಿಮಗೆ ಗರುಡ ಇದೆ, ಇವರ ಚಿಹ್ನೆಯಾಗಿ ವಾಹನ ಆಗಿ ಗರುಡ. ಇಲ್ಲಿ ಬ್ರಹ್ಮ ಇದ್ದಾರೆ, ಬ್ರಹ್ಮನಿಗೆ ಹಂಸ, ಇಲ್ಲಿ ಅವರ ವಾಹನವಾಗಿ ಚಿತ್ರಿಸಿದ್ದಾರೆ. ಈ ಭಾಗದಲ್ಲಿ ದೇಕಬ್ಬೆ ಇರಬೇಕು, ದೇಕಬ್ಬೆ ಇದ್ದಿರಬೇಕು. ಆ ಶಿಲ್ಪ ನಮ್ ಕಳ್ಕೊಂಡಿದ್ದೇವೆ. ಇದು ಮುಂಚೆ ಇತ್ತಲ್ಲ, ಇದು ಇದು ಮುಂಚೆ ಇತ್ತು. ಬೇಲ್ ರೈಸ್ ಅವ್ರು ಬಂದ ಕಾಲದಲ್ಲಿ ಇಲ್ಲಿ ಪಾಠ ಸಿಕ್ಕಿದೆ, ಈ ಭಾಗದಲ್ಲಿ ಇದು ಪಾಠ ಸಿಕ್ಕಿದೆ ನಮಗೆ, ಶಾಸ್ತ್ರ ಪಾಠ. ಆದ್ರೆ ಇದನ್ನ ಪರಮೇಶ್ವರಮೂರ್ತಿ ಸರ್ ಇಲ್ಲಿ ಬಂದಾಗ ಅಧ್ಯಯನ ಕಳ್ಪಡಿಸಿದಾಗ, ಮತ್ತೆ ಇದನ್ನ ಬಿದ್ದಿರೋದನ್ನ ಮೇಲೆದ್ದಾಗ ಆಗಾಗಲೇ ಇದು ಕಳ್ಕೊಂಡಿದೆ, ಅವ್ರು ಬಂದಾಗ್ಲೇ ಇದು ಹೋಗ್ಬಿಟ್ಟಿದೆ. ಹಾಗಾಗಿ ಈ ಭಾಗ ನಮ್ಗೆ ಸಿಗ್ಲಿಲ್ಲ. ಬಹುಶಃ ಪರಮೇಶ್ವರಮೂರ್ತಿ ಸರ್ ಹೇಳದಂತೆ ಇದು ಇದಕ್ಕೆ ಒಂದು ಮಂಟಪ ಇದ್ದಿರ್ಬೋದು, ಹಿಂದೆ ಮಂಟಪ ಹಾಕಿರ್ಬೋದು ಈ ಶಾಸನಕ್ಕೆ. ಅದು ಕುಸಿದು ಬಿದ್ದಾಗ ಇದು ಮುಗುಚಿ ಕೆಳಗಡೆ ಬಿದ್ದಿದೆ, ಮತ್ತೆ ಇದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಸೊ ಬಹುಶಃ ಬೇಲ್ ರೈಸ್ ಕಾಲಕ್ಕೆ ಇದು ಬಿದ್ದಿರಬೇಕು, ಬಿದ್ದಿರೋದನ್ನ ಇದು ಪಾಠ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇದು ಅವ್ರ ಗಮನಿಸಾಕಿ ಬಿದ್ದಿದೆ, ಕೆಳಗಡೆ ಬಿದ್ದಿದ್ದಾರೆ, ಹಾಗಾಗಿ ಅವ್ರಿಗೆ ಗೊತ್ತಾಗಿಲ್ಲ. ಬಹುಶಃ ಮಂಟಪ ಅವ್ರ ಕಾಲಕ್ಕೆ ಬಿದ್ದಿರಬೇಕು, 1897ರಲ್ಲೇ ಬಿದ್ದೋಗಿದೆ, ಅಂದ್ರೆ ಅವ್ರು ಬರೋ ಕಾಲಕ್ಕೆ ಬಿದ್ದಿದೆ ಅಂತ. ಸೊ ಆಮೇಲೆ ಸುಮಾರು ವರ್ಷಗಳ ನಂತರ ಡಿ ಪಿ ಅವ್ರು ಬಂದು ಇದನ್ನ ಪುನರ್ ಮೇಲೆತ್ತಿದಾಗ ಈ ಶಿಲ್ಪ ಸಿಕ್ಕಿದೆ. ಈ ಶಿಲ್ಪ ಸಿಕ್ಕಿರೋದ್ರಿಂದ ನಾವು ಹೇಗೆ ಅಂದ್ರೆ ಈ ಪಾಠ ಹೇಗಿದೆ, ಆ ಪಾಠಕ್ಕೆ ಅನುಗುಣವಾಗಿ ಶಿಲ್ಪವೂ ಇದೆ. ಆ ಶಿಲ್ಪ ಪ್ರತಿ ಹಂತದಲ್ಲೂ ಶಾಸನ ಇದೆ, ಅದು ನಮಗೆ ಆ ಶಾಸನವನ್ನು ಪರಮೇಶ್ವರಮೂರ್ತಿ ಸರ್ ಓದಿ ಪ್ರಕಟಿಸಿದ್ದಾರೆ. ಸೊ ಮತ್ತೆ ಇವಾಗ ಇತ್ತೀಚೆಗೆ ಆನೇಕಲ್ ಕುಮಾರಸ್ವಾಮಿ ಅವರು ಸಹ ಈ ಶಾಸನದ ಮೇಲೆ ಪುನರ್ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಅವರ ಮೂರು ಮಹಾಶಾಸ್ತ್ರಗಳು ಅಂತ ಮಾಡಿದ್ದಾರೆ, ತಮಿಳು ಮಹಾಶಾಸ್ತ್ರಗಳಂತ. ಅದರಲ್ಲಿ ಇದೊಂದು ಆಗಿದೆ, ಈ ಶಾಸನ ಒಂದಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದ ಪ್ರಭಾಕರ್ ಮನೆಯವರ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಗುರುಗಳ ಬಗ್ಗೆ ವಿವರಣೆ ಕೊಡಬೇಕಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನ ಮಾಡಿದವರಲ್ಲಿ ಅಂದರೆ ಹೆಚ್ಚು ಒಂದು ಅಧಿಕೃತವಾಗಿ ಮಾತನಾಡಬಲ್ಲರು ವಾಸ್ತುಶಿಲ್ಪದ ಬಗ್ಗೆ ಅಂದರೆ ಅದು ನಮ್ಮ ಗುರುಗಳು ಪ್ರಭಾಕರ್ ಸರ್. ಸಂಪೂರ್ಣವಾಗಿ ಇಡೀ ಕರ್ನಾಟಕದಲ್ಲಿ ಹಲವಾರು ವಾಸ್ತುಶಿಲ್ಪಗಳ ಬಗ್ಗೆ ಅಧ್ಯಯನ ಮಾಡಿದರು, ಸುಮಾರು ವಿದ್ವಾಂಸರು ಅದರ ಬಗ್ಗೆ ಅಧ್ಯಯನ ಮಾಡಿದರು ಕೂಡ. ಆದರೆ ಪರಿಪೂರ್ಣವಾಗಿ ಅದರ ಕುರಿತು ಅಧಿಕೃತವಾಗಿ ಇವತ್ತು ಯಾರಾದರೂ ಮಾತಾಡೋರಿದ್ರೆ ಅದು ನಮ್ಮ ಗುರುಗಳು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ಹೇಳಬೇಕು. ಈಗ ಈ ಶಾಸನದಲ್ಲಿರುವಂತಹ ಶಾಸನ ಪಠ್ಯವನ್ನು ಅವರು ಈಗ ನಮಗೆ ಈ ಶಾಸನವನ್ನು ಬರೆದವನು ಯಾರು ಅಂತ ಅನ್ನೋದನ್ನು ಈ ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಕವಿರಾಜ ಬಾಂಧವಂ ಬರೆದನಿದಂ, ಇದನ್ನು ಕಂಡರಿಸಿರೋನು ಇವನು ಮಚ್ಚರಿಪರ ಗಂಗಾಚಾರಿಯಂ, ಕಂಡರಿಸಿದಂ ಮುನಿವರ ಸಿಂಗಾಚಾರಿಯಂ ಮಚ್ಚರಿಪರ ಗಂಡಾಚಾರ್ಯಂ. ದೇಕಬ್ಬೆಯ ಬೆಳತೂರು ಶಾಸನದ ಪಾಠವನ್ನ ಕೆ ಆರ್ ಗಣೇಶ್ ಅವರು ಅಂದ್ರೆ ಕೈದಾಳ ರಾಮಸ್ವಾಮಿ ಗಣೇಶ್ ಅವರು ಶಾಸನ ಸರಸ್ವತಿ ಪುಸ್ತಕದಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಆ ಕಂದ ಪದ್ಯಗಳನ್ನೆಲ್ಲವನ್ನು ಬಿಡಿಬಿಡಿಯಾಗಿ ಕೊಟ್ಟಿದ್ದಾರೆ. ಈಗ ಶಾಸನದ ಜೊತೆಗೆ ನಾನು ಈ ಪಾಠನ ನಾನು ನೀವು ಓದ್ತೀನಿ. ಸ್ವಸ್ತಿ ಶ್ರೀ ಚೋಳರಾಜಂ ಸಕಲ ವಸುಧಯಂ ಕೊಂಡು ರಾಜೇಂದ್ರ ದೇವಂ ದುಸ್ತಾರಿ ವ್ರಾತ ಘಾತಂ ನೆಗಳೆ ಬರಿಸಮಾರಾಗೆ ಮತ್ತಂ ಸಕಾಬ್ಧಂ ವಿಸ್ತಾರ ಕೊಂಬತ್ತೇಳೊಂಬತ್ತು. ಇಲ್ಲಿ ಶಾಸನದಲ್ಲಿ ನಮಗೆ ಶಕವರ್ಷದ ವಿವರ ಬರುತ್ತೆ. ಅಲ್ಲಿ ಸಕಾಬ್ಧಂ ವಿಸ್ತಾರ ಕೊಂಬತ್ತೇಳೊಂಬತ್ತು, ಅಲ್ಲಿಗೆ 979, ಇದು ಶಕಾಬ್ಧ. ಇದು ಕ್ರಿಸ್ತ ಶಕಕ್ಕೆ ಮಾಡಿದಾಗ ಕ್ರಿಸ್ತ ಶಕ 1057. ಸ್ವಸ್ಥಂ ಮಾಸಂ ಗಡಂ ಕಾರ್ತೀಕ ಮಸಿತ ದಿನಂ ದ್ವಾದಶಿ ಸೋಮವಾರಂ. 1057 ಅಕ್ಟೋಬರ್ 27 ಸೋಮವಾರಕ್ಕೆ ಈ ವಿವರ ಹೊಂದುತ್ತೆ. ಸ್ವಸ್ತಿ ಶ್ರೀಮತು ಸಕಲ ಜಗಸ್ತುತರ ವಚಾಗ್ರ ಕಣ್ಯರೂರ್ಜಿತ ಪುಣ್ಯರ್ ವಿಸ್ತಾರ ಚಾರು ವೀರ ರಸಸ್ಥಿತ ಸ್ಥಿತ ರಿರಿವೀವ ಕಾವ ನುಗುನಾಡದಿಪರ್ ಎನಿಪ ಕುಲದಲ್ಲಿ ಪುಟ್ಟಿದ ಅನುಪಮ ನೆನೆ ನೆರೆಯಿಂಗ ದೇವ ನವನ ನಿಜಸುತ ನೇಚಂ ಮನು ನಿಭವ ನವನಂಗೆ ಪುಟ್ಟಿದ ತನೋಭವಂ ಜವರಿ ಎಮ್ಮ ನರಿವಿಂ ಗಾರ್ಮಂ ಅಂತ ಜವನಯ್ಯಂಗಂ ಕಾಂತಾಜನ ತಿಲಕ ಮೆನಿಪ ಜಾಕಬ್ಬೆಗಂ ಒಳ್ಪಂತಳೆಯೇ ಪುಟ್ಟಿದಂ ರಿಪು ಸಂತಾನ ನಗೇಂದ್ರ ವಿಳಯ ಪವಿಗಂ ರವಿಗಂ ರವಿಗಂ ಪುಟ್ಟಿದ ಒಡನುದ್ಭವವಾಯ್ತು ಅರಿವಿ ನೊಡವಿನೊಡನೆ ಪುಟ್ಟಿದುದಾಯಂ ಸವಸಂದಾಯದೊಡಂ ಸಂಭವ ಮಾದುದು ಜಾಗ ಮಿಂತುಟಂ ಬಿರೆದುಂಟೆ ಕುಡಿಯರ ವಲ್ಲಭಂ ಕುಡಿಯರಾಭರಣಂ ನುಗುನಾಡ ರಾಮನೆಂದರೆ ಕಲಿಕಾಲ ಕರ್ಣನ ವಿನೋದದ ಜಾಗದ ವೀರದಾರ್ಪನೀಗಡಿನ ನಿಕೃಷ್ಟ ನಿರ್ಗುಣ ನಿಕೃತ್ಯ ನಿರಾಭರಣೀಟ ವೀಟರಂ ಕಡುಜಡರಂತು ಪೋಲಿಪರೆ
ಗಣ್ಯ ನೆನಿಪ್ಪ ವಚೋಗ್ರಾಗ್ರ ಗಣ್ಯನ ಚೋಳ ಪಲ್ಲವ ಪಾಂಡ್ಯ ಶಿಲಾಮೇಘ ಕೇರಳ ಸೋರಟ ಭೋಜ ಲಾಳ ಗಜಪತಿ ಹಯಪತಿ ನರಪತಿ ಎನಿಪ ಮಹಿಪಾಳರಾಸ್ಥಾನದಲ್ಲೇ ಕೇಳ ತನ್ನನೆ ನಟ ವಂದಿ ಮಾಗದರ್ ಕೈಗೊಂಡು ಪೊಗಳಲ್ಕೆ ನೆಗಳಿಬಲ್ಲ ಮೇಳ ಮಾಣಿಕ್ಯವೆನಿಪ ಜಯಗೊಂಡ ಚೋಳ ಪೆರ್ಮಾಡಿ ಗಾವುಂಡಂ ತಕ್ಕಂ ಪಲ್ಲವ ಸತ್ತಿಗೆ ಸಂಕಂ ಜಲ್ಲಳಿ ಜಯಮಂಗಳಂಗಳಂ ಚೋಳ ಮಹಿವಲ್ಲಭ ನಿತ್ತಡೆ ಕುಡಿಯರ ವಲ್ಲಭ ನುರೆ ಮಂಡಲೀಕ ಪದಮಂ ಪಡೆದಂ ಕಡಲ ಕಡೆವರ ಮಜಾಂಡದ ಕುಡಿವರ ಮಾ ಗಜೇಂದ್ರ ದಂತುವರಂ ತಳ್ತೊಡನೆ ಪರ್ವಿ ಬಳೆದುದು ಕುಡಿಯರ ವಲ್ಲಭನ ಕೀರ್ತಿಲತೆ ಕೋಮಳದಿಂ ಮನು ನಿಭ ನೆಡೆ ನಾಡಧಿಪತಿ ವಿನಯ ನಿಧಿ ಸತ್ಯವಾಕ್ಯ ನಾಲ್ಕೋ ಜನ ಮುಖ್ಯನ ಕುಲವದು ಭೂತಬ್ಬಗೆ ಜನಿಯಿಸಿ ಕರಿಕಾಲ ಸೀತವೆಸರಂ ಪಡೆದಳ್ ವನಿತಾರನ್ನಂ ಪೊನ್ನಕ್ಕ ನಲ್ತಿಯೇ ಮದುವೆಗೊಂಡು ಬೆಳತೂರದೀಪಂ ಮನು ನಿಭ ನೆನೆ ನೆಗಳ್ವೀತನ ವನಿತೆಗೆ ಭೂವನಿತೆಯೊಳೆ ಪೆರರೆಣಿಯೊಳರೆ ನಿರುಪಮ ಶೀಲದಿಂ ಗುಣದಿನ್ ಉತ್ತಮ ದಾನ ದಿನ್ ಆತ್ಮಭಕ್ತಿಯಂ ಗಿರಿಸುತೆ ರಂಭೆ ಮೇನಕೆ ಸರಸ್ವತಿ ರುಕ್ಮಿಣಿ ಸತ್ಯಭಾಮೆಯೊಳ್ ದೊರೆಯನಲ್ ಅಲ್ಲದೀಗಡಿನ ದುಷ್ಟ ಕನಿಷ್ಠ ದುಶೀಲ ದುರ್ಗುಣ ದರೆ ಎಂತೂ ಪೋಲಿಪರೋ ನಿರ್ಮಲ ಚಿತ್ತದ ಪೊನ್ನಕಬ್ಬಯಂ ಚಾರು ಚರಿತ್ರೆ ನಯ ವಿನಯಾಕರೆ ಗೋತ್ರ ಪವಿತ್ರೆ ಸುಶೀಲ ಯುಕ್ತೆ ನಾರೀಜನ ನಂಬೆಗಂ ರವಿಗಂಗಂ ಪುಟ್ಟಿದ ದೇಕಬ್ಬೆ ದೇಕಬ್ಬೆಯರಂ ನವೆಲನಾಡ ಅಧಿಪತಿ ಕುರುವಂದ ಕುಲದ ಪೆರ್ವಯಲ್ ಆತನೇಚಂಗಿಯೇ ನಾ ವಾರಿಜಾನನೆ ವಿನಯ ಚಿಂತಾಮಣಿ ಪತಿಹಿತೆಯೊಡಗೂಡಿ ಸುಖದಿಂದಿದ್ದಳ್ ಜಟ್ಟಿಗನೆನೆ ನಗರ್ಕಿತ ಅಘರಟ್ಟಂ ಸುಖಮಿಳ್ದು ತನ್ನ ದಾಯಿಗರಂ ತಳ್ ತೊಟ್ಟಜೆದ ನವನಂ ನೆಟ್ಟ ತಲಕಾಡಲ್ಲೊಯ್ದು ಕೊಂದಂ ನರಪಂ ಕರಿಕಾಲ ವೇಳ ನೆನೆಸಿದ ಕಲಿಚಾಗಿಯ ನಿರಿದು ಕೊಂದರೆಂಬುದು ಮಾತಂ ಲತಾಂಗಿ ಕೇಳು ರವಿಗನ ಕುಲ ದೀಪಕಿ ಸಾಯಲೆಂದು ಕೊಂಡಕ್ಕೆ ನಡೆದಳ್ ತಂದೆಯುಂ ಅಬ್ಬೆಯುಂ ಒಡನಿಗೆ ಬಂಧುಗಳಂ ಬಂದು ಮಗಳೇ ಸಾಯದೆ ಮಾಣ್ ಹಿಂದೆಂದಲ್ಲಂ ಕಾಲ್ವಿಡಿದಡಂ ಅನಿಂದತೆ ದೇಕಬ್ಬೆ ಮುನಿದು ಬಗ್ಗಿಸಿ ನುಡಿದಳ್ ನುಗುನಾಡ ಅಧಿಪತಿ ರವಿಗನ ಮಗಳಾಗಿಯುಂ ಅಂತೆ ನವಿಲೆ ನಾಡಾಧಿಪತಿಗ ನೆಗಳೆ ಸತಿಯಾಗಿ ಬಾಳ್ವುದು ಬಗೆದರ್ಪಣೆ ಕೊಟ್ಟ ಕೊಂಡ ಮನೆ ಸಮನಿರಿಯಲ್ ಎಂದು ಪರಿಚ್ಛೇದಿಸಿ ನಯದಿಂದಂ ದೇವಂಗೆ ತೋಂಟಖಂಡದ ಮಣ್ಣಂ ನಂದಾದೀವಿಗೆ ಗಿತ್ತರ ಅರವಿಂದಾನನೆ ಸಲೆ ನೈವೇದ್ಯಕ್ಕೆಂದು ಅನುದಯದಿ ಮಡದಿ ಸಲೆ ಕೋಳಿಗಳ್ದೆಯ ಪಡುವಣ ಕಡೆಯಲ್ಲಿ ತೈಂಕಲೈಗೊಳ ಬೆಳೆಯಂ ಕಡುಕೂರ್ತು ಕೊಟ್ಟ ನುಗುನಾಡನೊಡೆಯನ ಕುಲಪುತ್ರೆ ಪೆಳ್ಚಿ ಮತ್ತಂ ಮತ್ತಂ ನೆರದಲ್ಲಂ ಬೇಡ ಮಾಣಿಂದಡೆ ನುಡಿಯದಿರಿಂ ಪೋಗಿವಾಂ ಮಾಣಿಂದೆ ನಂದ ಆದರದಿಂ ದಂ ಭೂಮಿ ಪೊಂ ಪುಟ್ಟಗೆ ಪಶುಧನಮಂ ದಾನಮಂ ನೀಡುತಂ ದೇವರ ದೇವಂಗಂ ಗಳ್ತಿಯಂ ಕೈ ಮುಗಿದು ಉರಿಯಂ ಪೊಕ್ಕು ದೇಕಬ್ಬೆ ತನ್ನ ಧರೆಯಲ್ಲಂ ಮೆಚ್ಚಿ ನಿಚ್ಚಂ ಪೊಗಳೆ ನೆಗಳುತಂ ದೇವಲೋಕಕ್ಕೆ ಪೋದಳ್ ಶ್ರೀರಮಣಿ ಗೌರಿ ಶಚಿ ದಾರಿಣಿಯ ಪುತ್ರಿ ರತಿ ಭೂರಮಣಿ ಎಂದದ ಸ್ವರೂಪ ವಾರಿವಳ್ ಪೌಧಾರೆ ಜಯಧಾರೆ ಜಸಧಾರೆ ನಯಧಾರೆ ಭಯಧಾರೆ ಪತಿಭಕ್ತೆ ದೃಶಶಕ್ತೆ ಎನಿ ಸನ್ನಿ ವೀರ ನಿಧಿಯಂ ಚಲದ ವಾರಿ ನಿಧಿಯಂ ಗುಣದ ಚಾರು ನಿಧಿಯಂ ನೆಗಳ್ದ ದೇಕಲೆಯಂತಿಂತಿ ನಾರೀಜನ ರನ್ನ ಮನದಾರೋ ಮೆರವರ್ ಸಕಲ ಧಾರಣಿಯೊಳಿಂತು ವರಕಾಂತೆ ದೊರೆಯಾದವಳ್ ಪಂಡಿತಾಶ್ರಯಂ ನುಗುನಾಡ ನಾಗಮಂ ಮುನಿವರ ಸಿಂಗ ಮಾಚಕದಾವಳಂ ಚಂಡ ವಿಕ್ರಮಂ ಕುಡಿಯರ ವಲ್ಲಭಂ ಕರಿಕಾಲ ಕರ್ಣಂ ಮತ್ಸರಿಪವರ ಗಂಡಂ ವಂದಿ ಚಿಂತಾಮಣಿ ಶಿವಪಾದ ಶೇಖರಂ ನಿಜ ಸುತೆಗೆ ಅನುರಾಗದಿಂ ಮಂಡಲಕ್ಕೆಲ್ಲಂ ಪಡಿಚ್ಛಂದಮಾಗೆ ಶಿಲಾಸ್ತಂಭಂ ಶಾಸನಮಾಗೆ ನಟ್ಟಂ ಶ್ರೀದೇಕಬ್ಬೆ ಮಹಾದೇವರ್ಗೆ ಪಿಟ್ಟ ಪೂಂಬುಲಂ ತೋಂಟ ಕಂಡಮುಮಂ ನಿರ್ಮಾಣ ಮಳ್ತಿ ಕೆರೆಯ ತೆಂಕಣ ಕಡೆಯಲ್ ಐದು ಕೊಳಗ ಗಳ್ದೆಯುಮಂ ಶ್ರೀವಂಶದಲ್ಲಿ ಪುಟ್ಟಿದವರ್ ಕಾದರಿಸುಗೆ ಸಲಿಸದವರ್ ನರಕಭಾಜನರಪ್ಪರ್ ಮರುಪರ ಚಕ್ರಂ ದ್ವಿಜರೋಳ್ ಕರಿಮರಿ ಇಲ್ಲೆನಿಪ ಕುರುಪಿನಾದಿತ್ಯಂ ಸಂದರಕೆ ಯವಗಾದಮಲ್ಲಂ ಚರುಚದ ಕವಿರಾಜ ಬಾಂಧವಂ ಬರೆದ ನಿಧಂ ಕಂಡರಿಸಿದಂ ಮುನಿವರ ಸಿಂಗಾಚಾರಿಯುಂ ಮಚ್ಚರಿಪರ ಗಂಡಾಚಾರಿಯುಂ ಇಲ್ಲಿ ಈ ಪದ್ಯಗಳನ್ನು ಬರೆದಿರೋವಂಥವಂಥವನು ಕವಿ ರಚನೆ ಮಾಡಿರೋವಂಥವನ್ನ ಬಗ್ಗೆ ಈ ಪದ್ಯದಲ್ಲಿ ಬರುತ್ತೆ ಅದು. ಆ ಪದ್ಯನ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಮರುಪರ ಚಕ್ರಂ ದ್ವಿಜರೋಳ್ ಕರಿಮರಿ ಇಲ್ಲೆನಿಪ ಕುರುಪಿನಾದಿತ್ಯಂ ಸಂಧರಿಕೆ ಯವಗಾದ ಮಲ್ಲಂ ಮರುಚದ ಕವಿರಾಜ ಬಾಂಧವಂ ಬರೆದ ನಿಧಂ ಕವಿರಾಜ ಬಾಂಧವ ಅಂತಂದ್ಬಿಟ್ಟು ಈ ಶಾಸನವನ್ನು ಬರೆದವನು ಯಾರು ಅಂತ ಅನ್ನೋದನ್ನ ಈ ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಕವಿರಾಜ ಬಾಂಧವಂ ಬರೆದ ನಿಧಂ ಇದನ್ನು ಕಂಡರಿಸಿರೋನು ಇವನು ಮಚ್ಚರಿಪರ ಗಂಗಾಚಾರಿಯುಂ ಕಂಡರಿಸಿದಂ ಮುನಿವರ ಸಿಂಗಾಚಾರಿಯುಂ
ಮಚ್ಚರಿಪರ ಗಂಡಾಚಾರ್ಯಂ ಇದು ಸ್ಪಷ್ಟವಾಗಿ ಕಂಡರಿಸಿದ ಅಂತ ಇದನ್ನ ಕೆತ್ತನೆ ಮಾಡಿದ್ರು. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಕವಿ ಬರೀತಾನೆ ಬರೀತಾನೆ ಕವಿಯೋ ಅಥವಾ ಇನ್ಯಾರೋ ವಿದ್ವಾಂಸರು ಏನ್ ಮಾಡ್ತಾರೆ ಅಂತಾನೆ ಕಲ್ಲಿನ ಮೇಲೆ ಅದನ್ನ ಬರೀತಾರೆ. ಕವಿ ಕವಿನಾರು ಆಗ್ಬೋದು ಅಥವಾ ಇನ್ಯಾರೋ ವಿದ್ವಾಂಸರು ಏನ್ ಮಾಡ್ತಾರೆ ಕಲ್ಲಿನ ಮೇಲೆ ಎಲ್ಲಿ ಶಾಸನ ಮಾಡ್ಬೇಕು ಆ ಕಲ್ಲಿನ ಮೇಲೆ ಬರೀತಾರೆ. ಆ ಕಲ್ಲಿನಲ್ಲಿ ಬರೆದಿರ್ತಾರಲ್ಲ ಅದನ್ನ ನೋಡ್ಕೊಂಡು ಖಂಡರಣೆ ಮಾಡೋನು ಅವನು ಲಿಪಿಕಾರ. ಅವನು ಲಿಪಿಕಾರ ಆ ಲಿಪಿಕಾರನೇ ಇವನು ಏನೋ ಸಿಂಗಾಚಾರ್ಯಂ ಮಚ್ಚರಿಪರ ಗಂಡಾಚಾರ್ಯಂ ಅಂತಂದ್ಬಿಟ್ಟು ಕವಿರಾಜ ಬಾಂಧವಂ ಅಂತಂದ್ರೆ ಅವನು ಕವಿ ಇದನ್ನ ರಚನೆ ಮಾಡಿದವನು. ತಾನು ಅಗ್ನಿ ಪ್ರವೇಶ ಮಾಡೋದಕ್ಕೆ ಮೊದಲು ಭೂದಾನ ದೇವರಿಗೆ ದಾನ ಆಭರಣಗಳನ್ನು ಕೂಡ ಕೊಟ್ಬಿಟ್ಟು ಹೊರಡ್ತಾಳೆ. ಆಕೆ ವರ್ಣನೆಯನ್ನು ತುಂಬ ಚೆನ್ನಾಗಿ ಶಾಸನದಲ್ಲಿ ಬರುತ್ತೆ. ಆಕೆ ಖ್ಯಾತಳಾದ ದೇಕಲಿಯು ಶ್ರೀದೇವಿ ಗೌರಿ ಶಚಿ ಭೂಪುತ್ರಿ ಅಂದರೆ ಸೀತೆ ಪತಿ ಭೂದೇವಿ ಸೌಂದರ್ಯದ ಸಾಕಾರ ತಿಳುವಳಿಕೆ ಉಳ್ಳವಳು ಗುಣವಂತೆ ಉದಾರೆ ಜಯ ಮತ್ತು ಕೀರ್ತಿಯನ್ನು ಹೊತ್ತವಳು ನಯ ಇರುವವಳು ಭಯವನ್ನು ದೂರ ಮಾಡುವವಳು ಪತಿಭಕ್ತಿ ಧೃತಶಕ್ತಿ ಶೌರ್ಯದ ನಿಧಿ ಸಂಕಲ್ಪದ ಸಾಗರ ಸುಗುಣಗಳ ಉತ್ತಮ ಭಂಡಾರ ಸ್ತ್ರೀಕುಲಕ್ಕೆ ರತ್ನದಂತೆ ಇರುವವಳು. ಇಂಥ ಶ್ರೇಷ್ಠ ಸ್ತ್ರೀಯನ್ನು ಇಡೀ ಜಗತ್ತಿನಲ್ಲಿ ಯಾರು ತಾನೇ ಮರೆಯಲು ಸಾಧ್ಯ ಅಂತ ಹೇಳಿ ಶಾಸನ ಕವಿ ಹೇಳ್ತಾನೆ. ಆಮೇಲೆ ಇದನ್ನು ತನ್ನ ಮಗಳಿಗೋಸ್ಕರ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸ್ಮಾರಕ ಆಗಬೇಕು ಅಂತ ಹೇಳಿ ರವಿಗ ಈ ಶಾಸನವನ್ನು ನಿಲ್ಲಿಸ್ತಾನೆ. ಅದು ಕೂಡ ಬಹಳ ಮುಖ್ಯವಾದದ್ದು. ತನ್ನ ಮಗಳಿಗೆ ತಂದೆಯೇ ನಿಲ್ಲಿಸತಕ್ಕಂಥ ಸ್ಮಾರಕ ಇದು ಕೂಡ ಅತ್ಯಂತ ಅಪೂರ್ವವಾದ ವಿಷಯ. ನಮಗೆ ಬೆಳತೂರು ಗ್ರಾಮದಲ್ಲಿದ್ದಂಥ ಮಹಾಸತಿ ಶಿಲ್ಪ ತೇಕಬ್ಬೆ ಬಗ್ಗೆ ಮೊದಲಿಗೆ ನಮ್ಮ ಗುರುಗಳು ನಾಗರಾಜರಾವ್ ಸರ್ ಹೇಳಿದಂತೆ ಹಿಂದೆ ಬಿ ಎಲ್ ರೈಸ್ ಅವರಿಗೆ ಈ ಶಾಸನ ಮೊದಲು ಅವರು ಪತ್ತೆ ಹಚ್ಚಿ ಇದನ್ನ ಸಂಶೋಧನೆ ಮಾಡ್ತಾರೆ. ಅನಂತರ ಕಿಟಲ್ ಅವರು ಕೂಡ ಅದನ್ನು ಪರಿಷ್ಕೃತಗೊಳಿಸ್ತಾರೆ. ನಂತರ ಇದು ಅದು ಅಲ್ಲಿವರೆಗೂ ಇದು ಇದರ ಹಿಂಭಾಗ ಇರುವಂಥ ಶಾಸನ ಮಾತ್ರ ನಮಗೆ ಗೊತ್ತಿತ್ತು ಮತ್ತು ಸಂಶೋಧಕರೆಲ್ಲರೂ ಕೂಡ ಇದನ್ನು ಅಧ್ಯಯನಕ್ಕೆ ಒಳಪಡಿಸಿದ್ರು. ಆದರೆ ನಂತರ ಸುಮಾರು ವರ್ಷಗಳ ನಂತರ ಈ ಭಾಗದಲ್ಲಿ ಕಾರ್ಯನಿರ್ವಹಣೆಯಲ್ಲಿದ್ದಂತಹ ಪಿ ಡಿ ವಿ ಪರಮೇಶ್ವರಮೂರ್ತಿ ಸರ್ ಇವಾಗ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ ಅವರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಾದ್ರೆ ಕ್ಷೇತ್ರ ಕಾರ್ಯ ಮಾಡಬೇಕಾದ್ರೆ ಇದು ಈ ಕೆಳಗಡೆ ಬಿದ್ದಿತ್ತಿದ್ದಾರೆ ಅದನ್ನು ಎತ್ತಿ ನಿಲ್ಲಿಸಿದಾಗ ಈ ಒಂದು ಶಿಲ್ಪ ಕಂಡುಬರುತ್ತೆ. ಅಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಶಾಸನ ಮಾತ್ರ ಗೊತ್ತಿತ್ತು. ಈ ಶಿಲ್ಪ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವರು ಇದನ್ನ ಮತ್ತೊಮ್ಮೆ ಶೋಧನೆ ಮಾಡ್ತಾರೆ. ಇದು ನಮಗೆ ಹಿಂಭಾಗ ಏನ್ ಹೇಳುತ್ತೆ, ಶಾಸನದ ಪಾಠ ಏನ್ ಹೇಳುತ್ತೆ, ಅದರ ಪ್ರತಿರೂಪವಾಗಿ ಇದು ನಮ್ಗೆ ಶಿಲ್ಪ ಇದೆ. ಅಂದ್ರೆ ಇದು ಶಾಸನದ ಪದ್ಯ ಕಾವ್ಯವೂ ಹೌದು, ಇದು ಮುಂಭಾಗ ದೃಶ್ಯ ಕಾವ್ಯವೂ ಹೌದು. ಅಂದ್ರೆ ಇಲ್ಲ ಸರ್, ಈ ರೀತಿ ನಮ್ಮ ಭಾರತದಲ್ಲಿ ಎಲ್ಲಿಯೂ ಕಂಡು ಬಂದಿಲ್ಲ. ಇದು ಮಹಾಸತಿ ಆಚರಣೆಗಳಲ್ಲೇ ಒಂದು ನಮಗೆ ವಿಶೇಷವಾಗಿ ಇರುವಂತ ಏಕೈಕ ಶಾಸನ ಇದು. ಅನಂತರ ಸ್ವಲ್ಪ ಶಾಸನಗಳು ಸಿಗ್ತವೆ, ಇವಾಗ ಶಿವಮೊಗ್ಗದಲ್ಲಿದೆ, ಬೇರೆ ಬೇರೆ ಕಡೆ ಸತಿಶಿಲ್ಪಗಳು ಸಿಗ್ತವೆ. ಆದ್ರೆ ಇಷ್ಟು ಪರಿಪೂರ್ಣವಾಗಿ ಮಹಾಸತಿ ಆಚರಣೆ ಬಗ್ಗೆ ಸಿಗುವಂತ ಏಕೈಕ ಶಾಸನ ಇಡೀ ಭಾರತದಲ್ಲಿ. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರೋದು ನಮಗೆ ಬಹಳ ಅದ್ರ ವಿದ್ವಾಂಸರಿಗೆ ಅನುಕೂಲಕರ. ಅಂದ್ರೆ ಈ ಆಚರಣೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮಹಾಸತಿ ಆಚರಣೆಗಳ ಬಗ್ಗೆ ಅಂದಿನ ಸಮಾಜದಲ್ಲಿ ಒಬ್ಬ ಹೆಣ್ಣನ್ನ ಬೆಂಕಿಗೆ ನೂಕುವಂತಹ ಬಲವಂತದ ಖಂಡಿತ ಇರಲಿಲ್ಲ. ಇಲ್ಲಿ ಅವನ ಅಂದ್ರೆ ದೇಕಬ್ಬೆಯ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಕೂಡ ಅವಳನ್ನ ಸತಿ ಹೋಗ್ಬೇಡ ಅಂತಾನೆ ಹೇಳ್ತಾರೆ. ಆದ್ರೆ ಅವಳು ಸ್ವಇಚ್ಛೆಯಿಂದ ತನ್ನ ಗಂಡನ ಮನೆಗೆ ಮತ್ತು ಅವರ ತವರು ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ಅಂದಿನ ಅಂದ್ರೆ ಅವರ ಗಂಡ ಸಾವಿಗೆ ಕಾರಣ ಚೋಳರಾಜ. ಅವನು ಬೇರೊಂದು ಪ್ರದೇಶದಿಂದ ಬಂದು ಈ ಪ್ರದೇಶವನ್ನು ಆಕ್ರಮಣ ಮಾಡಿದ್ದು. ಸೊ ಆ ಸಂದರ್ಭದಲ್ಲಿ ಆದಂತ ಒಂದು ಒಂದು ದಾಯಾದಿಗಳ ನಡುವೆ ಆದಂತ ಒಂದು ಸಂಘರ್ಷಣೆಯಲ್ಲಿ ಏಚ ಒಂದು ಸಂಘರ್ಷ ಆಗಿರುತ್ತೆ. ಆ ಕಾರಣಕ್ಕೆ ಅಂದಿನ ಚೋಳದರೆ ತಲಕಾಡಿಗೆ ಅವನನ್ನು ಕರೆಸಿ ಅವನನ್ನ ಕೊಲೆ ಮಾಡಿರ್ತಾರೆ. ಆ ಒಂದು ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಅವಳ ಗಂಡ ಅವತ್ತಿನ ಒಂದು ಕಾಲದ ಗಂಡ ಕೊಲೆ ಆಗ್ತಾನೆ. ಅದಕ್ಕೆ ಪ್ರತಿಯಾಗಿ ಅವಳು ಬಹುಶಃ ವಿರೋಧ ಕೂಡ ಆಗಿರ್ಬೋದು, ಅದನ್ನು ಆ ವ್ಯವಸ್ಥೆಗೆ ಅವಳು ವಿರೋಧ ವ್ಯಕ್ತಪಡಿಸಿದ ಸಾವನ್ನಾಗಿರ್ಬೋದು. ಯಾಕಂದ್ರೆ ಅವಳ ತಂದೆ ಚೋಳರಾಜನ ಸಾಮಂತನಾಗಿರ್ತಾನೆ. ಅವು ಅಂದ್ರೆ ಅಲ್ಲಿಗೆ ಏಚನ ಸಂಬಂಧಿಕರು ಕೂಡ ಅವರ ಈ ಒಂದು ಸಾಮಂತರಾಗಿರ್ತಾರೆ. ಆ ಎರಡು ವ್ಯವಸ್ಥೆಯನ್ನು ಕೂಡ ಅವಳು ವಿರೋಧಿಸಿರ್ಬೋದು ಈ ಸಾವಿನ ಮೂಲಕ. ಅಂದ್ರೆ ಒಂದು ಅವಳು ಸ್ವಇಚ್ಛೆಯಿಂದ ಮರಣವನ್ನು ಹೊಂದಿದ್ದಾಳೆ, ಇಲ್ಲಿ ಅಂದ್ರೆ ಸತಿ ಆಗ್ತಿದ್ದಾಳೆ. ಸೊ ಈ ಕಡೆ ತಂದೆ ಕೂಡ ಚೋಳರಿಗೆ ಸಾಮಂತರಾಗಿದ್ದಾರೆ, ಈ ಕಡೆ ಅವಳ ಭಾವ ಆಗಿರ್ಬೋದು ಅಥವಾ ಅವ್ರ ಸಂಬಂಧಿಕರು ಅಂದ್ರೆ ಗಂಡನ ಕಡೆ ಇರೋ ಸಂಬಂಧಿಕರು ಅವ್ರ ಅಣ್ಣ ತಮ್ಮಂದರು ಕೂಡ ಆ ಕಡೆ ಚೋಳನಿಗೆ ಸಾಮಂತರಾಗಿದ್ದಾರೆ. ಸೊ ಆ ಕಾರಣದಿಂದ ಅವಳು ಅಂದ್ರೆ ಇವಳು ಹೋರಾಟ ಮಾಡ್ಬೇಕಂದ್ರೆ ಅಂದಿನ ಸಮಯದಲ್ಲಿ ಇಬ್ಬರು ಸಪೋರ್ಟ್ ಇರ್ತಿರ್ಲಿಲ್ಲ. ಸೊ ಅದನ್ನ ಇವಳು ಸಾವಿನ ಮೂಲಕ ಪ್ರತಿಭಟಿಸಿರ್ಬೋದು ಅಲ್ವಾ ಅಂದಿನ ಸಮಾಜವನ್ನು, ಅಂದ್ರೆ ಆ ಒಂದು ಆಧಿಪತ್ಯವನ್ನ ಚೋಳರಾಜನ ಆಧಿಪತ್ಯವನ್ನ. ಬಹುಮುಖ್ಯವಾಗಿ ನಮ್ಗೆ ಇಲ್ಲಿ ಇಲ್ಲಿದ್ದಂತ ಬುಡಕಟ್ಟು ಸಮುದಾಯಗಳು ಅವತ್ತು ಚೋಳರ ಪ್ರಭುತ್ವವನ್ನು ವಿರೋಧಿಸೋದಕ್ಕೆ ದಾಖಲೆಗಳು ಸಿಗ್ತವೆ. ನಮಗೆ 1004 ಚೋಳರು ದಾಳಿ ಮಾಡ್ತಾರೆ, ಅವಾಗ ಅವ್ರು ತಲಕಾಡನ್ನು ಮುತ್ತಿಗೆ ಹಾಕಿದಾಗ ಅನಂತರ 2 ವರ್ಷಕ್ಕೆ ಮತ್ತೆ ಪ್ರತಿಪಾದ ಆಗುತ್ತೆ, ಪ್ರತಿರೋಧ ಮಾಡ್ತಾರೆ ಇಲ್ಲಿನ ಜನಾಂಗಗಳು. ಆವಾಗ ಮತ್ತೆ ಅಳಿದುಳಿದಂತ ಸಾಮಂತರು ಅಧಿಕಾರಿಗಳು ಇವಾಗ ನಮ್ಮ ಮೈಸೂರು ಉಲ್ಲೇಖ ಅಲ್ಲೇ ಸಿಗ್ತದೆ.
ಮೊದಲಿಗೆ ಕಲಿಯುಗ ಶಾಸನದಲ್ಲೇ ಸಿಗ್ತಾರೆ ಎಲ್ಲ ಗುರುಗಳು. ಹೊಯ್ಸಳರು ಆ ಕಾಲಕ್ಕೆ ಸಿಗುತ್ತೆ ಅಲ್ಲಿ ಹೊಯ್ಸಳರು, ಆದ್ರೆ ಹೊಯ್ಸಳರು ಸಹ ಅಧಿಕಾರಿಗಳು ಕೂಡ ಕಂದೀರಪ್ಪ ಆಳ್ವಿಗೆ ಇದ್ರು ಅಂತ ಹೇಳ್ಬಿಟ್ಟು ಆ ಶಾಸನಗಳು ಜೊತೆಯಲ್ಲಿ ಜೊತೆಯಲ್ಲಿ. ಸೊ ಅನಂತರ ಬಂದಂತ ಸುಮಾರು ಮನೆತನಗಳು ನೊಳಂದರು ಕೂಡ ಉಲ್ಲೇಖ ಆಗ್ತದೆ, ಅವನು ಕೂಡ ಯಾರೋ ಒಬ್ಬ ಈ ಯುದ್ಧದಲ್ಲಿ ಭಾಗಿಯಾಗ್ತಾನೆ ಕಲಿಯೂರು ಕದಂತ. ಅಂದ್ರೆ ಅವರು ಚೋಳರ ಒಂದು 1400 ಯುದ್ಧ ಮಾಡೋದ ನಂತರ ಕೂಡ ಎರಡೇ ವರ್ಷಕ್ಕೆ ಇಲ್ಲಿ ಪ್ರತಿರೋಧ ಶುರುವಾಗ್ತದೆ. ಅಂದ್ರೆ ಆವಾಗ ಒಂದು ಯುದ್ಧ ಆಗುತ್ತೆ ಅದು ಕಲಿಯೂರು ಕದಂತ. ಅಂದ್ರೆ ಈ ಭಾಗದಲ್ಲಿ ಅವರ ಪ್ರಭುತ್ವಕ್ಕೆ ವಿರೋಧ ಇದ್ದೇ ಇತ್ತು. ಸೊ ಆಗ ಇಲ್ಲಿ ಈ ಭಾಗವನ್ನು ನವಿಲೆನಾಡನ್ನು ಆಳ್ತಿದ್ದಂತ ಏಚ ಕೂಡ ಅವರ ಪ್ರಭುತ್ವವನ್ನು ಒಪ್ಪಿರಲಿಲ್ಲ ಅಂತ ನಾವು ಹೇಳ್ಬೋದು. ಸೊ ಆ ಕಾರಣದಿಂದ ಅವನು ತನ್ನ ಸ್ವಂತ ಅಣ್ಣತಮ್ಮಂದರ ಮೇಲೆ ಜಗಳ ಆಡಿರ್ಬೋದು. ಈಗ ಅಂತಂತಾರೆ ದಾಯಿಗ ಅನ್ನೋದು ದಾಯಿಗಂತಾನೂ ಅರ್ಥಿಸುತ್ತಾರೆ ಅಥವಾ ದಾಯಿಗ ಹೆಸರು ಆಗಿರ್ಬೋದು. ಅವನು ದೂರು ಕೊಡ್ತಾರೆ ಏಚನ ಮೇಲೆ ದೂರು ಕೊಟ್ಟಾಗ ಇಲ್ಲಿಂದ ಅವನ ಹಿಡ್ಕೊಂಡೋಗಿ ತಲಕಾಡಲ್ಲಿ ಅವನನ್ನು ಕೊಲೆ ಮಾಡ್ತಾರೆ. ಸೊ ಆಗ ಅವಳು ಅಂದ್ರೆ ಅವಳು ಬಹುಶಃ ಗಂಡನ ಮನೆಯಲ್ಲೇ ಸತಿ ಹೋಗ್ಬೋದಿತ್ತಲ್ಲ, ಅವರ ಅಣ್ಣ ತಮ್ಮಂದ್ರ ನಡುವೆ ಸಂಘರ್ಷ ಇದ್ದ ಕಾರಣಕ್ಕೆ ಅವಳು ತವ್ರ ಮನೆಯಲ್ಲಿ ಬಂದು ಸತಿ ಆಗಿರೋದಕ್ಕೆ ಇದೊಂದು ಈ ಶಾಸನ ಇಲ್ಲೇ ಇರೋದು ಕಾರಣ ಅಂತ ಹೇಳ್ಬೋದು ನಾವು. ಮತ್ತೆ ಅವಳು ಇಲ್ಲೇ ಇದು ಇಲ್ಲೇ ಅಂತ ಹೇಗೆ ಹೇಳ್ತೀರ ಅಂದ್ರೆ ಅವಳು ದಾನ ಕೊಟ್ಟಿದ್ದು ಕೂಡ ಇಲ್ಲಿರೋ ಬಾಣೇಶ್ವರ ದೇವಸ್ಥಾನಕ್ಕೆ. ಸೊ ಆ ಕಾರಣದಿಂದ ಅವಳು ಇಲ್ಲಿಗೆ ಬಂದು ತನ್ನ ತಾಯಿ ಮನೆ ಅಂದ್ರೆ ತವ್ರ ಮನೆಯಲ್ಲಿ ಬಂದು ಅವಳು ಸತಿ ಆಗಿದ್ದಾಳೆ. ಸೊ ಈ ರೀತಿಯಾದಂತ ಹೇಳ್ಬೋದು. ಮತ್ತೆ ನಮ್ಮ ಗುರುಗಳು ಹೇಳ್ದಂಗೆ ದಾಯಿಗಾ ಅನ್ನೋ ಪದನ ಹಿಂದೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿ ಅರ್ಥೈಸಿದ್ದಾರೆ. ಒಂದು ಬಿ ಎಲ್ ರೈಸ್ ಅವರ ಪ್ರಕಾರ ಏಚ ತಲಕಾಡಲ್ಲಿ ಒಂದು ಜಟ್ಟಿ ಕಳಗ ನಡೀತಿದ್ದಿರ್ಬೋದು, ಆ ಸಂದರ್ಭದಲ್ಲಿ ಚೋಳ ರಾಜಕುಮಾರನೋ ಅಥವಾ ಚೋಳರ ಯಾರೋ ದಂಡನಾಯಕನನ್ನ ಅವನ ಹತ್ಯೆ ಮಾಡಿರ್ಬೋದು, ಅವನ ಸಂಬಂಧಿಕರನ್ನ ಚೋಳದೊರೆಯ ಸಂಬಂಧಿಕರನ್ನ, ಆ ಕಾರಣಕ್ಕೆ ಅವನನ್ನ ಹತ್ಯೆ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ಆಗಕ್ ಸಾಧ್ಯ ಇಲ್ಲಲ್ಲ, ಅವನು ಜಟ್ಟಿಗೆ ಅಲ್ಲೇ ಕಳಗ ಮಾಡಿದ್ದಾದ್ರೆ ಚೋಳದವರು ಅಲ್ಲೇ ಹಿಡಿದು ಸಾಯಿಸ್ಬೋದಿತ್ತಲ್ಲ, ಅವನನ್ನು ಇಲ್ಲಿಂದ ಎಳ್ಕೊಂಡೋಗಿ ಮತ್ತೆ ಸಾಯಿಸುವಂತ ಪ್ರಮೇಯ ಬರ್ತಿರ್ಲಿಲ್ಲಲ್ಲ. ಅನಂತರ ಇಲ್ಲಿ ನಮಗೆ ಬೇರೆ ಇವಾಗ ಉದಾಹರಣೆಗೆ ಇತ್ತೀಚೆಗೆ ಈ ಶಾಸನದ ಮೇಲೆ ಕೆಲಸ ಮಾಡಿದವರು ಆನೇಕಲ್ ಕುಮಾರಸ್ವಾಮಿ ಅವರು, ಅವರು ಸಹ ಬಿ ಎಲ್ ರೈಸ್ ಅವರ ಅನುಮೋದನೆ ಮಾಡ್ತಾರೆ. ಆದ್ರೆ ಇದನ್ನು ನಾನು ಈಗೇನು ಹೇಳಿದೆ ಅದನ್ನೇ ಹಿಂದೆನೆ ಸುಮಾರು ವರ್ಷಗಳ ಹಿಂದೆನೆ ನಮ್ಮ ಗಣೇಶ್ ಸರ್ ಅವರು ಶಾಸನ ಸರಸ್ವತಿ ಕೃತಿಯಲ್ಲಿ ಇದೇ ವಿಚಾರಗಳನ್ನು ಅವರು ಬಿಡಿಸಿ ಹೇಳಿದ್ದಾರೆ. ಬಹುಶಃ ಈ ಶಾಸನದ ಬಗ್ಗೆ ಪ್ರತಿ ಪದ್ಯವನ್ನು ಬಿಡಿಸಿ ಈ ಪದ್ಯದ ಅರ್ಥಗಳನ್ನು ತುಂಬ ಅದ್ಭುತವಾಗಿ ಕೊಟ್ಟಂಥವ್ರು ನಮ್ಮ ಗಣೇಶ್ ಇಲ್ಲಿಂದ ತಲಕಾಡು 90 ಕಿಲೋಮೀಟರ್ ಇದೆ. ಬಟ್ ಅವನು ಇಲ್ಲಿಂದ ಹೇಳ್ಕೊಳ್ಳೋಕಂತ ಪ್ರಮೇಯ ಇರಲಿಲ್ಲ. ಚೋಳದವ್ರನ್ ಮೇಲೆ ಹತ್ಯೆ ಮಾಡಿದ್ರು, ಅಲ್ಲೇ ಇಡ್ಕೊಂಡು ಅವನ ಸೆರೆವಾಸಕ್ಕೆ ಹಾಕಿ ಅಥವಾ ಅವನ ಅಲ್ಲೇ ಅವನ ಕೊಗ್ಗಲೆ ಮಾಡ್ತಿದ್ರು. ಆದರೆ ಅವನು ಇಲ್ಲಿ ಸ್ಥಳೀಯವಾಗಿ ಕಿತ್ತಾಡಿರುವಂಥ ಪ್ರಸಂಗ ಇದೆ. ಸೊ ಹಾಗಾಗಿ ಅದನ್ನು ಇದೇ ಸರಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಬೋದು, ಯಾಕಂದರೆ ಎಲ್ಲ ವಿದ್ವಾಂಸರು ಬಹುತೇಕ ಇದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಇದು ಫೈನಲ್ ಮಾಡ್ಕೊಳ್ಬೋದು ನಾವು.